ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಚೆನ್ನಾಗೆ ಸ್ವಾಗತ ಬನ್ನಿ ಕಿಚನ್ಗೆ ಹೋಗೋಣ ಇವತ್ತು ಪನೀರ್ ಮಟರ್ ಗ್ರೇವಿ ಅಥವಾ ಪನೀರ್ ಮಟರ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಅಥೆಂಟಿಕ್ ಹಲ್ವಾಯಿ ಸ್ಟೈಲಲ್ಲಿ ಬರುತ್ತೆ ಈ ಥರ ಮಾಡಿದ್ರೆ ಪೂರಿಗೆ ಮತ್ತು ಚಪಾತಿಗೆ ರೋಟಿಗೆ ಫುಲ್ಕಾಗೆ ನಾನ್ಗೆ ಚೆನ್ನಾಗಿರುತ್ತೆ ಮನೇಲಿ ಢಾಬಾ ಸ್ಟೈಲ್ ಅಥವಾ ಹಲ್ವಾಯಿ ಸ್ಟೈಲ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಹೇಗೆ ಮಾಡೋದು ಅಂತ ನೋಡೋಣ ಸ್ವಲ್ಪ ಕೆಲವೊಂದು ಐಟಮ್ ಒಂದು ಚೂರು ಜಾಸ್ತಿ ಅನಿಸುತ್ತೆ ಇನ್ಗ್ರೀಡಿಯೆಂಟ್ಸು ಆದರೆ ಅಥೆಂಟಿಕ್ ಟೇಸ್ಟ್ ಬರಬೇಕು ಅಂದರೆ ಈ ಥರ ಮಾಡಬೇಕು ನೋಡಿ ಹಸಿ ಬಟಾಣಿನ ನಾನು ನೀರು ಹಾಕಿ ತೊಳ್ಕೊಂಡು ಆಮೇಲೆ ಉಪ್ಪು ಹಾಕಿ ಸಕ್ಕರೆ ಹಾಕಿ ಬೇಯಿಸ್ತೀನಿ ಮತ್ತು ಇದು ಪನ್ನೀರ್ನ ಕಟ್ ಮಾಡಿಕೊಂಡು ಫ್ರಿಜ್ಜಿಂದ ತೆಗೆದ ತಕ್ಷಣನೇ ಎಣ್ಣೆಗೆ ಕಾಯ್ದಿರೋ ಎಣ್ಣೆಗೆ ಹಾಕಿಬಿಟ್ಟು ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟೇ ಇದನ್ನು ಫ್ರೈ ಮಾಡಿಬಿಟ್ಟು ತೆಗೆದ್ಬಿಟ್ಟು ಬಿಸಿನೀರಿಗೆ ಹಾಕ್ತೀನಿ ಬಿಸಿನೀರಿಗೆ ಹಾಕಿ ಮೇಲೊಂಚೂರು ಉಪ್ಪು ಉದುರಿಸ್ತೀನಿ ಈ ಥರ ಮಾಡಿದ್ರೆ ಪನ್ನೀರು ಚೆನ್ನಾಗಿರುತ್ತೆ ಸಾಫ್ಟಾಗಿ ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಇಲ್ಲಿ ಬಟಾಣಿಗೆ ಉಪ್ಪು ಸಕ್ಕರೆ ಎರಡು ಹಾಕಿ ಬೇಯಿಸ್ಕೋತೀನಿ ಯಾಕೆ ಅಂದರೆ ಸಕ್ಕರೆಯಿಂದ ಕಲರು ಹಾಗೆ ಇರುತ್ತೆ ಗ್ರೀನ್ ಕಲರ್ ಇಲ್ಲಿ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಶುಂಠಿ ಪೇಸ್ಟು ಮತ್ತು ಇದು ಧನಿಯಾ ಪೌಡರು ಹಲ್ದಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಛೋಲೆ ಮಸಾಲ ಪೌಡರ್ ಮತ್ತು ಚಾಟ್ ಮಸಾಲ ಆಮೇಲೆ ಇದನ್ನ ಮಸಾಲೆಗಳ್ನ ನೋಡಿ ಈ ಥರ ಬೌಲಲ್ಲಿ ಹಾಕೊಂಬಿಟ್ಟು ಅದಕ್ಕೆ ನೀರು ಹಾಕಿ ಇಟ್ಬಿಡೋಣ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಮಸಾಲೆ ಈ ಥರ ಕಲಿಸ್ಬಿಟ್ಟು ಚೆನ್ನಾಗಿ ಇದಕ್ಕೆ ಹುರಿದಿರೋ ಅಂಥ ಜೀರಿಗೆ ಪೌಡರ್ ಕೂಡ ಹಾಕೋಬೇಕು ಅದನ್ನು ಹಾಕೋತೀನಿ ಇಷ್ಟನ್ನು ಹಾಕ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೊಂಬಿಡೋಣ ಆ ಕಡೆ ಬಟಾಣಿ ಬೇಯಿಸಿಟ್ಕೋಬೇಕು ಪನ್ನೀರನ್ನ ಕರೆದುಬಿಟ್ಟು ಬಿಸಿನೀರ್ಗೆ ಹಾಕಿ ಇಟ್ಕೋಬೇಕು ಮತ್ತು ಸ್ವಲ್ಪ ಇದು ಬೇಕು ಟೊಮೆಟೊ ಪ್ಯೂರಿ ಬೇಕು ಒಂದು ನಾಲ್ಕೈದು ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡ್ರೆ ಆಯಿತು ಮತ್ತು ಇಲ್ಲಿ ಒಂದು ದೊಡ್ಡ ಏಲಕ್ಕಿ ಒಂದು ಮೂರು ನಾಲ್ಕು ಸಣ್ಣ ಏಲಕ್ಕಿ ಒಂದು ಮೂರು ಪಲಾವ್ ಪತ್ರೆ ಒಂದು ಸ್ಪೂನಷ್ಟು ಇದು ಮೇಥಿ ಕಸೂರಿ ಮೀಥಿ ಮತ್ತು ಒಂದು ಸ್ಪೂನಷ್ಟು ಶಾಜೀರಾ ಇಷ್ಟನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈ ಸಣ್ಣ ಸಣ್ಣ ಈ ಸ್ವಲ್ಪ ಒಂದು ಇಂಗ್ರೀಡಿಯಂಟ್ಸನ್ನ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ರೆಡಿ ಅದನ್ನು ಪೌಡ್ರ್ ಮಾಡಿಟ್ಕೊಂಡು ಇದು ಹುರಿದಂಥ ಜೀರಿಗೆ ಹುರಿದು ಮಾಡಿರೋವಂಥ ಜೀರಿಗೆ ಪೌಡರು ಅದನ್ನು ಹಾಕ್ತೀನಿ ಮತ್ತು ಇದು ಸೇವು ಒಂದೆರಡು ಸ್ಪೂನಷ್ಟು ಸೇವನ್ನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೋಬೇಕು ಅದನ್ನು ಮಾಡಿಟ್ಕೊತೀನಿ ಮತ್ತು ಸ್ವಲ್ಪ ಕಾಜು ನೆನೆ ಇಟ್ಬಿಟ್ಟು ಅದನ್ನು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಅದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು ನೋಡಿ ಎಣ್ಣೆ ಇಟ್ಬಿಟ್ಟು ಎಣ್ಣೆಯಲ್ಲಿ ಎಣ್ಣೆ ಕಾಯ್ದಿದ್ದ ತಕ್ಷಣ ಇಲ್ಲಿ ಮಸಾಲೆ ನಾನು ಮಿಕ್ಸಿಗೆ ಹಾಕ್ಕೊಂಡಲ್ವಾ ದೊಡ್ಡ ಏಲಕ್ಕಿ ಸಣ್ಣ ಏಲಕ್ಕಿ ಕಸೂರಿ ಮೆತಿ ಮತ್ತು ಪ ಇದು ಪಲಾವ್ ಪತ್ರೆ ಇಷ್ಟು ಪ ಇದನ್ನು ಮಾಡಿಕೊಂಡು ಮತ್ತು ಒಂದು ಅರ್ಧ ಸ್ಪೂನಷ್ಟು ಇದು ಚಕ್ಕೆ ಪೌಡರು ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಮಸಾಲೆನ ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ ಎಲ್ಲದು ಅದು ಪೌಡ್ರ್ ಮಾಡಿರೋದ್ರಿಂದ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿರೋದ್ರಿಂದ ಅದ್ರದ್ದು ಫ್ರೇಗ್ರೆನ್ಸ್ ಎಲ್ಲ ಎನ್ಹ್ಯಾನ್ಸ್ ಆಗಿ ಬರುತ್ತೆ ಆಮೇಲೆ ಇದು ಅಂಥ ನಾವು ಮಸಾಲೆ ಪೌಡರ್ಗಳನ್ನ ನಾವು ನೆನೆಸಿಟ್ಟಿದ್ವಿ ನೀರಲ್ಲಿ ನೆನೆಸಿಟ್ಟಾಗ ಮಸಾಲೆ ಅದು ಏನಿದೆ ಎಲ್ಲ ಮಸಾಲೆ ಪೌಡರ್ಗಳು ಉಬ್ಕೊಳ್ಳುತ್ತೆ ನೀರನ್ನ ಹೀರ್ಕೊಂಡು ಚೆನ್ನಾಗಿ ಉಪ್ಕೊಳ್ಳುತ್ತೆ ಮೇಲೆ ನಾವು ಅದನ್ನು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿದಾಗ ಅದರ ಫ್ರೇಗ್ರೆನ್ಸ್ ಅಥವಾ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಎನಹಾನ್ಸ್ ಆಗಿ ಬರುತ್ತೆ ಅಡುಗೆನಲ್ಲಿ ನೋಡಿ ಮೊದಲು ಎಣ್ಣೆನ ಕುಡಿಯುತ್ತೆ ಮಸಾಲೆ ಮೊದಲು ಎಣ್ಣೆನ ಚೆನ್ನಾಗಿ ಕುಡಿಯುತ್ತೆ ಮಿಕ್ಸ್ ಆಗುತ್ತೆ ಆಮೇಲೆ ಎಣ್ಣೆ ಬಿಡುತ್ತೆ ಅದು ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ಅದನ್ನ ಒಂದೇ ಅಬ್ಸರ್ವ್ ಮಾಡಬೇಕಾಗಿರೋದು ನಾವು ಅಡುಗೆನಲ್ಲಿ ಈ ಅಡುಗೆನಲ್ಲಿ ಮೊದಲು ಏನೇ ಐಟಮ್ ನಾವು ಎಣ್ಣೆಗೆ ಹಾಕಿದಾಗ ಮೊದಲು ಅದು ಎಣ್ಣೆನ ಚೆನ್ನಾಗಿ ಎಳ್ಕೊಳ್ಳುತ್ತೆ ಆಮೇಲೆ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡಿದ್ರೆ ಆಯಿತು ಇದಕ್ಕೆ ಇಷ್ಟೇ ಟೈಮ್ ಅಂತ ಇಲ್ಲ ಒಂದೊಂದು ಇನ್ಗ್ರೀಡಿಯೆಂಟ್ ಹಾಕಿದಾಗಲೂ ನೋಡಿ ಇದು ಸೇವನ ಪೌಡರ್ ಮಾಡಿದ್ದು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಇವಾಗಲೇ ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಈ ಥರ ಫ್ರೈ ಮಾಡ್ಕೊತಾ ಇರಬೇಕು ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ರೆಡಿ ಮಾಡಿಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಈ ಥರ ನೋಡಿ ಅದೆಲ್ಲ ಎಣ್ಣೆ ಬಿಡುತ್ತೆ ನಾವು ಮಾಡ್ತಾ ಮಾಡ್ತಾ ಫ್ರೈ ಮಾಡ್ತಾ ಮಾಡ್ತಾ ಅದು ಎಣ್ಣೆ ಬಿಡ್ತಾ ಬರುತ್ತೆ ಮೊದಲು ಎಣ್ಣೆ ಹೇಳ್ಕೊಳ್ಳುತ್ತೆ ಆಮೇಲೆ ಬಿಡುತ್ತೆ ಚೆನ್ನಾಗಿ ಇವಾಗ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಕೆಚಪ್ ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ ಅದನ್ನು ಫ್ರೈ ಮಾಡ್ತೀನಿ ಇದ್ರ ಜೊತೆಗೆ ಇವಾಗ ಒಂದು ನಾಲ್ಕು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದು ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ತೀನಿ ಇದು ನೋಡಿ ಇವಾಗ ಇದರಲ್ಲಿ ನಾವು ಕುಕ್ಕಡ್ ಟೊಮೆಟೊ ಪ್ಯೂರಿ ಹಾಕಿದ್ರೆ ನಿಮ್ಮದು ಅಡುಗೆ ಪ್ರೊಸೆಸ್ ಫಾಸ್ಟಾಗಿ ಆಗುತ್ತೆ ಟೈಮ್ ಇಲ್ಲ ಮಾಡಿಲ್ಲ ಅಂತಂದರೆ ಈ ಥರ ಟೊಮ ಅವಾಗಲೇ ಟೊಮೆಟೊ ಪ್ಯೂರಿ ಮಾಡಿಕೊಂಡ್ರೆ ಇವಾಗ ನಮಗೆ ಟೈಮ್ ಸ್ವಲ್ಪ ಬೇಕಾಗುತ್ತೆ ಯಾಕಂದರೆ ಇದು ಮೊದಲು ಎಣ್ಣೆನ ಕುಡಿದ್ಬಿಟ್ಟು ಬೆಂದು ಬೇಯಿಸಿ ಬೆಂದಾದ ಮೇಲೆ ಟೊಮೆಟೊ ಆಮೇಲೆ ಎಣ್ಣೆ ಬಿಡಬೇಕಲ್ವಾ ಇದು ಟೈಮ್ ತಗೊಳ್ಳುತ್ತೆ ಇವಾಗ ಇದು ಸ್ವಲ್ಪ ಇದು ಕಂಪ್ಲೀಟ್ ಆದಮೇಲೆ ನಾನು ಉಪ್ಪು ಹಾಕೋತೀನಿ ಉಪ್ಪು ಹಾಕ್ಕೊಂಡಾದಮೇಲೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲೆನಲ್ಲಿ ಎರಡು ಮೂರು ಸ್ಪೂನಷ್ಟು ನಾನು ಇದು ಮಿಲ್ಕ್ ಪೌಡರ್ ಹಾಲಿನ ಪುಡಿ ಇದನ್ನು ಹಾಕೋತೀನಿ ಇನ್ನೂ ಒಂದು ಸ್ಪೂನ್ ಹಾಕ್ತೀನಿ ಸಾಕಾಗಲಿಲ್ಲ ಇದು ಇವು ಮಿಕ್ಸ್ ಮಾಡಿ ನೋಡಿದೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಇನ್ನೊಂದು ಇನ್ನೊಂದು ಸ್ಪೂನ್ ಹಾಕೋತೀನಿ ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ ನಾವು ಹಾಕಿದಾಗ ಅದು ಚೆನ್ನಾಗಿ ಹೊಂದ್ಕೋಬೇಕು ಎಣ್ಣೆನ ಬಿಡಬೇಕು ಆಮೇಲೆ ಆ ಥರ ನಾವು ಇದು ಈ ಥರ ಫ್ರೈ ಮಾಡ್ತಾಯಿದ್ರೆ ಎಲ್ಲನೂ ಆಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹಾಲಿನ ಪುಡಿ ಚೆನ್ನಾಗಿ ಮಿಕ್ಸ್ ಆಯಿತು ಅದರಲ್ಲಿ ಮಿಕ್ಸ್ ಆಗ್ತಾಯಿದೆ ನೋಡಿ ಈ ಥರ ಫ್ರೈ ಸ್ವಲ್ಪ ತಾಳ್ಮೆಯಿಂದ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನೇನು ಮಾಡಿದೆ ಅಂದರೆ ಒಂದು ಕಾಜು ನೆನ್ಸೆಟ್ಟಿದ್ನಲ್ಲ ಅದನ್ನು ಪೇಸ್ಟ್ ಮಾಡಿ ಹಾಕೊಂಡೆ ಅದು ಆ್ಯಕ್ಚುಲಿ ಮುಂಚೆ ನೆನೆಸಿಟ್ಟಿದ್ರೆ ತುಂಬ ಒಳ್ಳೆಯದು ಚೆನ್ನಾಗಿ ಬರುತ್ತೆ ಪೇಸ್ಟು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಇನ್ಗ್ರೀಡಿಯೆಂಟ್ ಹಾಕಿ ಹಾಕಿ ಫ್ರೈ ಮಾಡ್ತಾ ಮಾಡ್ತಾ ಹೋಗೋದು ಇವಾಗ ಕಾಜು ಪೇಸ್ಟ್ ಹಾಕಿದ್ದೀನಿ ಕಾಜು ಪೇಸ್ಟ್ ಹಾಕಿದ ಮೇಲೆ ತಿರ್ಗ ನಾನು ಈ ಥರ ಕೈಯಾಡಿಸ್ತೀನಿ ಚೆನ್ನಾಗಿ ಇದು ಕೆಲವೊಂದು ಐಟಮ್ಮು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಗ ಹೊಂದ್ಕೊಳ್ಳುತ್ತೆ ನೋಡಿ ಈ ಥರ ಫ್ರೈ ಮಾಡಿದ್ದೀನಿ ನಾನು ವಿಡಿಯೋ ಎಡಿಟ್ ಮಾಡಿದ್ದೀನಿ ಇವಾಗ ಒಂದು ಎರಡು ಮೂರು ಟೊಮೊಟೊ ಹೀಗೆ ದೊಡ್ಡ ಪೀಸ್ ಮಾಡಿ ಹೀಗೆ ಹಾಕಿದ್ದೀನಿ ನೋಡಿ ಢಾವಾನಲ್ಲಿ ಅಥವಾ ಹಲ್ವಾಯಿಯವರು ಮದುವೆ ಮನೇಲಿ ಮಾಡ್ತಾರಲ್ಲ ಅವರು ಇದೇ ಮಾಡೋದು ಒಂದು ಸ್ಪೂನು ಇಲ್ಲಿ ಜೇನುತುಪ್ಪ ಹಾಕಿದ್ದೀನಿ ಜೇನುತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಟೀ ಸ್ಪೂ ಒಂದು ಟೇಬಲ್ ಸ್ಪೂನ್ ಜೇನುತುಪ್ಪ ಹಾಕಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಎಣ್ಣೆ ಬಿಡ್ತಾ ಬರುತ್ತೆ ಇವಾಗ ಒಂದು ಸ್ಪೂನು ತುಪ್ಪ ಇಲ್ಲಿ ಬೆಣ್ಣೆ ಹಾಕಬಾರ್ದು ಇಲ್ಲಿ ಈ ಐಟಮ್ಗೆ ಅಥವಾ ಈ ಗ್ರೇವಿಗೆ ತುಪ್ಪನೇ ಹಾಕಬೇಕು ಒಂದು ಸ್ಪೂನು ತುಪ್ಪ ಹಾಕಿದ್ದೀನಿ ಇವಾಗ ನಾನು ಉಪ್ಪು ಮತ್ತು ಸಕ್ಕರೆ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಪ್ರತಿಯೊಂದರಲ್ಲೂ ಸ್ವಲ್ಪ ಸ್ವಲ್ಪ ಐಟಮ್ನಲ್ಲಿ ಉಪ್ಪಿದೆ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಉಪ್ಪಿರೋದ್ರಿಂದ ನೀವು ಉಪ್ಪನ್ನ ಹಾಕೋವಾಗ ಕಡಿಮೆ ಹಾಕಬೇಕು ಪ್ರತಿಯೊಂದು ಐಟಮ್ಗೂ ಬಟಾಣಿ ಹಾಕಾದ ಮೇಲೆ ಒಂದು ಅರ್ಧದಲ್ಲಿ ಅರ್ಧ ತೆಂಗಿನಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀರು ಹಾಕಿಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ಪೇಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ತೆಂಗಿನಕಾಯಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಇದ್ರೂ ನೀವು ಹಾಕ್ಬೋದು ಹಾಕ್ಬಿಟ್ಟು ಇವಾಗ ಮತ್ತೆ ಇದು ಎಣ್ಣೆ ಎಳ್ಕೊಂಡು ಮತ್ತೆ ಎಣ್ಣೆ ಬಿಡುತ್ತೆ ಅಂದರೆ ಇವಾಗ ಹೊಂದ್ಕೊಳ್ಳುತ್ತೆ ಇದು ತೆಂಗಿನಕಾಯಿ ನಾವು ಪ್ರತಿಯೊಂದು ಅಡುಗೆನಲ್ಲೂ ತೆಂಗಿನಕಾಯಿ ಮೊದಲು ಹಾಕ್ತೀವಿ ಇಲ್ಲಿ ಲಾಸ್ಟ್ ಹಾಕಿದ್ದೀನಿ ತೆಂಗಿನಕಾಯಿ ನೋಡಿ ಇವಾಗ ಚೆನ್ನಾಗಿದು ಮತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ತೆಂಗಿನಕಾಯಿ ಹಾಕಿದ ಮೇಲೆ ನೋಡಿ ಎಲ್ಲ ಎಣ್ಣೆ ಎಳ್ಕೊಂತು ಇವಾಗ ತೆಂಗಿನಕಾಯಿ ಈ ಹಂತದಲ್ಲಿ ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿ ಯಾಕಂದರೆ ಎಲ್ಲದರಲ್ಲೂ ಉಪ್ಪಿದೆ ಎಲ್ಲ ಇವಾಗ ತೆಂಗಿನಕಾಯಿ ಹಾಕಿದ ಮೇಲೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಾದ ಮೇಲೆ ರೆಡಿ ಆದಮೇಲೆ ಎಣ್ಣೆ ಬಿಟ್ಟ ಮೇಲೆ ಇವಾಗ ಲಾಸ್ಟ್ ಕೊನೆಯ ಹಂತದಲ್ಲಿ ನಾನು ಪನೀರ್ನ ಫ್ರೈ ಮಾಡಿ ನೀರಿಗೆ ಹಾಕಿಟ್ಟಿದೆ ಸಾಫ್ಟಾಗಿದೆ ಅದನ್ನು ಹಾಕ್ತೀನಿ ಒಂದು ದೊಡ್ಡ ಪೀಸ್ ಇಟ್ಟಿದೆ ಅದನ್ನು ನಾನು ತುರಿದು ಹಾಕ್ತೀನಿ ಇದು ಒಂದು ಸೀಕ್ರೆಟು ಯಾಕೆಂದರೆ ನೀವು ಪನ್ನೀರ್ ಕ್ಯೂಬ್ಸ್ ಹಾಕಿದಾಗ ಗ್ರೇವಿನಲ್ಲಿ ಸ್ವಲ್ಪ ಇಲ್ಲಿ ಕ್ರೀಮ್ ಹಾಕ್ಬೋದು ಈ ಹಂತದಲ್ಲಿ ನಾನು ಕ್ರೀಮ್ ಹಾಕಿಲ್ಲ ಪನೀರ್ನ ತುರಿದ್ಬಿಟ್ಟು ಹಾಕಿದ್ದೀನಿ ಅದು ಹೊಂದ್ ಹೊಂದ್ಕೊಳ್ಳುತ್ತೆ ಗ್ರೇವಿನ ಜೊತೆಗೆ ಅದಕ್ಕೋಸ್ಕರ ಅಂದರೆ ಅರ್ಧ ಭಾಗ ತುರ್ದು ಹಾಕ್ಬೋದು ಅರ್ಧ ಭಾಗ ಕ್ಯೂಬ್ಸ್ ಹಾಕ್ಬೋದು ಅಥವಾ ಕಾಲು ಭಾಗ ತುರಿದು ಹಾಕಿ ಮುಕ್ಕಾಲು ಭಾಗ ಕ್ಯೂಬ್ಸ್ ಹಾಕ್ಬೋದು ಲಾಸ್ಟಿಗೆ ಎಣ್ಣೆ ಎಲ್ಲ ಬಿಟ್ಟಾದಮೇಲೆ ತೆಂಗಿನಕಾಯಿ ಎಣ್ಣೆ ಬಿಟ್ಟಾದಮೇಲೆ ನಾನು ಪನೀರ್ ಹಾಕಿದ್ದು ಕೊನೆಯ ಹಂತದಲ್ಲಿ ಪನೀರ್ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಇವಾಗ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಸೀಳಿಬಿಟ್ಟು ಹಾಕಿದ್ದೀನಿ ಹಾಕಿ ಸುಮ್ಮನೆ ಒಂದು ಸಲ ಕೈಯಾಡ್ಬಿಟ್ಟು ನೋಡಿ ಎಲ್ಲ ಎಣ್ಣೆ ಬಿಟ್ಟಿದೆ ಗ್ರೇವಿ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಖತ್ತಾಗಿ ಟೇಸ್ಟಾಗಿದೆ ನೀವು ಒಂದು ಸಲ ಮಾಡಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು ನೀವು ಖಂಡಿತ ಟ್ರೈ ಮಾಡಿ ನೋಡಿ ಇಂಗ್ರೀಡಿಯೆಂಟ್ಸ್ ನಿಮಗೆ ನೋಡಿದಾಗ ಜಾಸ್ತಿ ಅನಿಸುತ್ತೆ ಬಟ್ ರೆಡಿ ಮಾಡಿ ಇಟ್ಕೊಂಡಾಗ ಅಷ್ಟೊಂದೇನು ಜಾಸ್ತಿ ಅನಿಸಲ್ಲ ಆಗಿದೆ ರೆಸಿಪಿ ಅಥೆಂಟಿಕ್ಕಾಗಿ ಡವಾ ಸ್ಟೈಲ್ ಅಥವಾ ಹಲ್ವಾಯಿ ಸ್ಟೈಲಲ್ಲಿ ಬರುತ್ತೆ ಒಂದು ಸಲ ಮಾಡಿ ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಓ ನಾವು ಈ ಥರ ಮಾಡ್ಬೋದಾ ಅಂತ ನಾವು ಅಂದ್ಕೋತೀವಿ ಇದು ಈ ಟೇಸ್ಟ್ ಬರಲ್ವಲ್ಲ ಅಂತ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಎಲ್ಲರೂ ನನಗೆ ಫೇಸ್ಬುಕ್ಕಲ್ಲಿ ಮತ್ತು ಕೆಲವೊಂದು ಸೋಷಿಯಲ್ ಮೀಡಿಯಾ ವಾಟ್ಸಪ್ಪಲ್ಲಿ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ಸ್ನೇಹಿತರಿಗೆ ಮತ್ತು ಸಪೋರ್ಟ್ ಮಾಡಿರೋರಿಗೆ ನೋಡ್ತಾ ಇರೋರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಬಾಯ್